Gujarat cannot be compared with Karnataka. But already ಅವರು ಆತರ ವಿಶ್ವಾಸ ಬಂದನ್ ಕಾಣ್ತಾ ಇದೆ ಬಿಜೆಪಿ ಅವರು ಗೊತ್ತಾಗಿರೋದು ನಿಮಗೆ ಏನು ಅನ್ಸುತ್ತಪ್ಪ ಅಲ್ಲ ನಮ್ಗೆ ಅನಿಸಿಕೆಗಿಂತ ಹೆಚ್ಚಾಗಿ ಸರ್ ಅಲ್ಲ ಸರ್ ಪ್ರಮುಖವಾಗಿ ಹಿಮಾಚಲ ಪ್ರದೇಶ ಬೂಸ್ಟ್ ಅಪ್ ಅಲ್ವಾ ಸರ್ ಕಾಂಗ್ರೆಸ್ ಬೂಸ್ಟ್ ಅಪ್ ಅಲ್ವಾ ಹಿಮಾಚಲ ಪ್ರದೇಶ ಅಲ್ಲಿ ಸರ್ಕಾರದ ವಿರುದ್ಧವಾಗಿ ಆಂಟಿ ಇನ್ಕಂಬೆನ್ಸಿ ಇತ್ತು ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಆಂಟಿ ಇನ್ಕಂಬೆನ್ಸಿ ಇತ್ತು ಅದರಿಂದ ಕಾಂಗ್ರೆಸ್ ಗೆಲ್ತಿದೆ ಅಂತಕ್ಕಂಥದ್ದು ಇತ್ತು ಇಲ್ಲಿ ಗುಜರಾತ್ನಲ್ಲಿ ಭಾಳ ಆಪ್ ಪಾರ್ಟಿ ಭಾಳ ಖರ್ಚು ಮಾಡಿದ್ದಾರೆ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಬಿಜೆಪಿನೇ ಫಂಡ್ ಮಾಡಿದೆ ಆಪ್ ಪಾರ್ಟಿಗೆ ಅಂತ ಬಿಜೆಪಿನೇ ಫಂಡ್ ಮಾಡಿದೆ ವೋಟ್ ಡಿವೈಡ್ ಮಾಡಲಿ ಕಾಂಗ್ರೆಸ್ ಡಿವೈಡ್ ಮಾಡಲಿ ಅಂತೇಳಿ ಮಾಡಿದೆ ಸೊ ಹಂಗಾಗಿ ಆಪ್ ಪಾರ್ಟಿ ನಿಂತ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ ಆ ಥರದ ತಂತ್ರಗಾರಿಕೆ ಕರ್ನಾಟಕದಲ್ಲಿ ಅವರು ಅಪ್ಲೈ ಮಾಡ್ತಾರಲ್ಲ ಆಪ್ ಪಾರ್ಟಿ ಕರ್ನಾಟಕದಲ್ಲೇ ಇಲ್ಲ ಹಿಮಾಚಲ ಪ್ರದೇಶದಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂತಾರ ತಂತ್ರಗಾರಿಕೆ ಅವರು ಜೆ ಡಿ ಎಸ್ ನವ್ರ ಜೊತೆ ತಂತ್ರಗಾರಿಕೆ ಆಪ್ ಪಾರ್ಟಿ ಅದೇ ತರದ ಅದೇನಾಗಲ್ಲ ಡೋಂಟ್ ವರ್ಕ್ ಇಯರ್ ಇನ್ ಕರ್ನಾಟಕದಲ್ಲೇ ಪರಿಸ್ಥಿತಿ ಬೇರೆ ಇದೆಯಾ ಸರ್ ಹಾಗಾದ್ರೆ ರಾಜಕೀಯ ಪರಿಸ್ಥಿತಿಗಳು ಕರ್ನಾಟಕದಲ್ಲೇ ಬೇರೆ ಇದೆ ಸರ್ ಈಗ ಹೌದು ಇಶ್ಯೂಸ್ ಡಿಫರೆಂಟ್ ಸ್ಟ್ರಾಂಗ್ ಆಂಟಿ ಇನ್ಕಂಬೆನ್ಸಿ ಎಗ್ನೆಸ್ಟ್ ಬಿಜೆಪಿ ಗೌರ್ಮೆಂಟ್ ಕರಪ್ಷನ್ ನಾನ್ ಪರ್ಫಾರ್ಮೆನ್ಸ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಬಹಳ ಕೆಟ್ಟದಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಪ್ರಾಜೆಕ್ಟ್ ಕ್ಲಿಯರ್ ಆಗಬೇಕಾದ್ರೆ ಲಂಚ ಇದ್ದೇನೆ ಪರ್ಸೆಂಟೇಜ್ ಕೊಡದೇನೆ ಆಗಲ್ಲ 40% ಕಮಿಷನ್ನು ಗುಜರಾತ್ನಲ್ಲಿದೆ ಅಂತ ಹೇಳಿದ್ರಾ ಹಾಂ ಇಲ್ಲಿರೋದು